ಓ ಮೈ ಗಾಡ್, ಇಲ್ಲೇ ನೋಡಪ್ಪ, ಇಲ್ಲಿ ಇಲ್ಲೇ ಇಕ್ಕವರಲ್ಲು. ಬಾತ್ರೂಮ್ ಕಟ್ಸ್ಕೊಟ್ಟಿಲ್ವ ಅವ್ರಿಗೆ? ಕಟ್ಟವ್ರೆ, ಅದ ಬಿದ್ದೋದ್ಮೇಲೆ ಎಲ್ಲಿಗೆ ಹೋಗ್ಬೇಕು? ನನ್ ಕಡಲೆ ಹೋಗ್ಬೇಕು. ನಾನು ಚೀಲ ಹಾಕೊಂಡು ಪೊಟ್ಟ ಕಟ್ಕೊಂಡು ಒತ್ಕೊ ಹೋಗ್ಲ. ಬಂಧುಗಳೇ, ನೂರಾರು ವರ್ಷಗಳ ಹಿಂದೆ ಬಂಡೀಪುರದ ಅಭಯಾರಣ್ಯದಲ್ಲಿ ಆದಿವಾಸಿ ಜನಾಂಗದವರು ವಾಸಿಸ್ತಾ ಇದ್ರು. ಹುಲ್ಲು ಮನೆಗಳಲ್ಲಿ ಜೀವಿಸುತ್ತಿದ್ದ ಅವರನ್ನ ಸರ್ಕಾರ ಅವರಿಗೆ ವಸತಿ ಸೌಕರ್ಯಗಳನ್ನೆಲ್ಲ ಕೊಟ್ಟು ನಾಡು ಜನಗಳನ್ನಾಗಿ ಮಾಡೋ ಪ್ರಯತ್ನವನ್ನ ಮಾಡಿತ್ತು. ಅವರ ವಿಭಿನ್ನವಾದ ಜೀವನ ಶೈಲಿ, ಅವರ ಆಚಾರ ವಿಚಾರಗಳನ್ನ ಅಲ್ಲಿಯ ಸ್ಥಳೀಯ ರಾಜಕಾರಣಿ ನಮ್ಮ ಸ್ನೇಹಿತರಾದಂತಹ ನಂದೀಶ್ ಅವರ ಬಾಯಲ್ಲಿ ಕೇಳಿದಾಗ ನಮ್ಗೊಂದ್ ಸ್ವಲ್ಪ ಕುತೂಹಲ ಹುಟ್ಟಿತು. ಭಾಷೆ ಮಾತಾಡೋದವರು ಇಡೀ ಸಿಸ್ಟಮ್ ನಂಬಲ್ಲ ಅವರು. ಹೌದಾ? ವಾಸಿಗಳು ಅವ್ರಿಗೆ ಏನ್ ನಂಬಿಕೆ ಇದೆ ಅದನ್ನೇ ಮಾತ್ರ ಮಾಡೋದವ್ರು, ಬಿಟ್ಟು ಬೇರೆ ಏನು ಮಾಡಲ್ಲ. ಅವ್ರು ಯಾರು ನಂಬಲ್ಲ, ಯಾವ ಪ್ರಜೆನ ಆಯ್ಕೆ ಮಾಡ್ಕೊಂಡ್ ಗೊತ್ತಾಗಲ್ಲ ಅವ್ರಿಗೆ. ಕೊರೋನಾ ಟೈಮಲ್ಲಿ ಹೆಂಗೆ ಜೀವನ ಮಾಡಿದ್ರು ಇವರೆಲ್ಲ? ಮಾಸ್ಕ್ ಹಾಕೊಂಡಿದ್ರು ಒಬ್ರು ಕೂಡ ವ್ಯಾಕ್ಸಿನೇಷನ್ ಹಾಕೊಂಡಿಲ್ಲ ಅವರು. ಹೌದಾ? ನಾವೇ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಓಡ್ಬಿಡೋರು, ಗುಡ್ಡಗಳ ಜೊತೆ ಎಲ್ಲ ಓಡ್ಬಿಡೋರು. ಹೌದಾ? ಆತರ ಒಂದೇ ಪ್ರಶ್ನೆ ನಮ್ಗೆ, ಮಾದಪ್ಪ ಇದಾನೆ ನೀವ್ ಹೋಗಿ ಹಾಕ್ಸ್ಕೊಳ್ಳಿ, ನಿಮ್ಗೆ ರೋಗ ಬರೋದು. ಹೌದಾ? ಹಂಗಲ್ಲ ಅಂತ ಮಾದಪ್ಪನ್ ನಂಬಿ ಒಬ್ಬರಿಗೂ ಕೊರೋನಾ ಬಂದು ಸತ್ತಿದ್ದ ಇಶ್ಯೂ ಇದೆ ಇಲ್ವಾ? ಇಲ್ಲ, ಇಷ್ಟನೇ ಇಲ್ಲ. ನಂದೀಶ್ ರವರು ಕೆಲವು ಮಾಹಿತಿಗಳನ್ನ ಹೇಳುವಾಗ ನನಗೆ ಬಹಳ ಆಸಕ್ತಿ ಹುಟ್ಟಿತು. ಕಾಡಿನಿಂದ ನಾಡಿಗೆ ಬಂದ ಮೇಲೆ ಅವರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಒಂದು ಕುತೂಹಲ ನನ್ನಲ್ಲಿ ಹುಟ್ಟಿತು. ಹಾಗಾಗಿ ನಂದೀಶ್ ಅವ್ರ ಜೊತೆ ನಮ್ಮ ಬಾಮೈದನ್ನ ಕರ್ಕೊಂಡು ನಾವು ಅವ್ರನ್ನ ವಿಚಾರಿಸ್ಕೊಂಬರೋಣ ಹೇಗಿದ್ದಾರೆ ಅಂತ ಹೊರಟ್ವಿ. ಈ ವಿಡಿಯೋದಲ್ಲಿ ಯಾರ್ದು ಸರಿ ಯಾವ್ದು ತಪ್ಪು ಅಂತ ಯಾವ ನಿರ್ಧಾರಕ್ಕೂ ನಾವು ಹೋಗ್ತಾ ಇಲ್ಲ, ಕೇವಲ ಅವ್ರ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಷ್ಟೇ ಹೋಗ್ತಾ ಇದೀವಿ. ಬನ್ನಿ ನೋಡ್ಕೊಂಬರೋಣ ಅವ್ರ ಜೀವನ ಶೈಲಿ ಹೇಗಿದೆ ಅಂತ. ಜಾಗಕ್ಕೆ ಏನೆಲ್ಲ ಅಪ್ಡೇಟ್ ಆಗಿದೆ ಎಲ್ಲ ಏನು ಗುಡಿಸ್ತು ನಾನು ಅಂದ್ಕೊಂಡ ಮರದ ಟಂಗೆಲ್ಲ ಜೀವನ ಮಾಡ್ತಿರ್ತಾರೆ ಆ ಥರ ಏನಿಲ್ಲ. ಅಪ್ಡೇಟ್ ಆಗಿದೆ, ಮನೆ ಎಲ್ಲ ಸರ್ಕಾರ ಸವಲತ್ತುಗಳು ತಲುಪಿದ್ದಾವೆ, ಮನೆಗಿನ ಎಲ್ಲ ಇದ್ದಾವೆ. ಮಾತಾಡ್ಸೋಣ, ಬನ್ನಿ ನೋಡೋಣ ಹೆಂಗಾರಾಗಲಿ. ಅವರು ಅವರು ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಅವರೆಲ್ಲ ಎಜುಕೇಷನ್ ತಲುಪ್ತಾ ಇದೆಯಾ, ಆಸ್ಪತ್ರೆ ಆಗಿರ್ಬೋದು, ಮೆಡಿಕಲ್ ಕೊರೋನಾ ಟೈಮಲ್ಲಿ ಯಾವ ಥರ ಇದು ಮಾಡಿದ್ರು ಎಲ್ಲ ಮಾತಾಡ್ಸ್ಕೊಂಬರೋಣ ಹೆಂಗಾರಾಗಲಿ. ಈಗ ಟ್ರೈಬ್ ಅಂದರೆ 100% ನಾವು ಕಲ್ಪನೆ ಮಾಡ್ಕೊಳ್ಳೋಂಥ ಟ್ರೈಬ್ ಅಲ್ಲ, ಸ್ವಲ್ಪ ಅಪ್ಡೇಟೆಡ್ ಅಪ್ಡೇಟೆಡ್ ಟ್ರೈಬ್. ಬನ್ನಿ ನೋಡೋಣ. ಓ ಮೈ ಗಾಡ್, ಬಾತ್ ಇಲ್ಲೇ ನೋಡಪ್ಪ, ಇಲ್ಲಿ ಇಲ್ಲೇ ಇಕ್ಕವರಲ್ಲು. ಹೆಸರಲ್ಲ ಮಾನವ ಸಗಣಿ. ಬಾತ್ರೂಮ್ ಕಟ್ಸ್ಕೊಟ್ಟಿಲ್ವ ಅವ್ರಿಗೆ? ಇದು ಏನಿದು ಟಾಯ್ಲೆಟ್? ಟಾಯ್ಲೆಟ್ ಯೂಸ್ ಮಾಡ್ತೀರಾ? ಇಲ್ಲ, ಆಚೆ ಹೋಗಲ್ಲ. ಹೋಗ್ಬಾರ್ದಂಗೆ ಅದು ಮಾಡ್ಕೊಡ್ರದ ಏನಕ್ಕೆ? ಹೌದಾ? ಅದು ಮಾಡಿದ್ಮೇಲೆ ಅಲ್ಲೇ ಹೋಗ್ಬೇಕದು. ಬಿದ್ದೋದ್ಮೇಲೆ ಎಲ್ಲಿ ಹೋಗ್ಬೇಕು? ಬಿದ್ದೋದ್ಮೇಲೆ ಮತ್ತೆ ಹೊಸ ಕಟ್ಕೋಬೇಕು. ಯಾರು ಕಟ್ಬೇಕು ಈಗ? ಇರಿ, ಸುಮ್ಮ ಹೋಗಿ ನಮ್ಗೆ ತಲೆ ಕೆಡಿಸ್ಬೇಡಿ, ಟೆನ್ಷನ್ ಆಗುತ್ತೆ ಈಗ ಹೋಗಿ ಸರ್. ಹಂಗಲ್ಲ ಹಂಗಲ್ಲ, ನಿಮ್ಮನ್ನ ಕೇಳಿದಾಗ ನಿಮ್ ನೋವು ಬರುತ್ತಲ್ಲ. ಕಟ್ಟವ್ರೆ, ಅದ ಬಿದ್ದೋದ್ಮೇಲೆ ಎಲ್ಲಿಗೆ ಹೋಗ್ಬೇಕು? ನನ್ ಕಡಲೆ ಹೋಗ್ಬೇಕು. ಈಗ ಇಲ್ಲಿ ನಾನು ಚೀಲ ಹಾಕೊಂಡು ಪೊಟ್ಟ ಕಟ್ಕೊಂಡು ಒತ್ಕೊ ಹೋಗ್ಲ ಹೋಗಿ ಸರ್. ಯಾಕೆ ಮಾತಾಡ್ತೀರ ನಮ್ ಜೊತೆ? ಕೆಲವು ಮರ್ಯಾದೆ ಒಳ್ಳೆ ರೀತಿಲಿ ಎಲ್ಲಾರ್ಗೂ ಮಾತಾಡ್ತೀನಿ. ಕೆಟ್ಟದಾಗ ಬಯಸ್ಕೊಂಡ್ ನನ್ನಂತ ಕೆಟ್ಟವನು ಯಾವ ಮನವೂ ಇಲ್ಲ ಇಲ್ಲಿ. ನೀವ್ ಯಾರ ಯಾರು ನನ್ಗೇನ್ ಚಿಂತೆ ಇಲ್ಲ. ನೀವು ನನ್ ಮನೇಲಿ ಊಟ ಮಾಡಲ್ಲ, ನಾವು ನಿಮ್ ಮನೇಲಿ ಊಟ ಮಾಡಲ್ಲ. ನಾನ್ ದುಡಿಬೇಕು, ನಾನ್ ತಿನ್ಬೇಕು. ನೀವು ಅದೇ ರೀತಿ ನೀವು ದುಡಿಬೇಕು, ನೀವು ತಿನ್ಬೇಕು. ಇಷ್ಟೇ ನಮ್ಮ ಹತ್ರ ಅಲ್ಲ ಕೇಳಿದ್ರೆ ಒಂದ್ ಮಾತು ಒಳ್ಳೆ ಒಂದು ಒಳ್ಳೆ ನಾ ಕೇಳಿದ್ಮೇಲೆ ನಾವು ಉತ್ತರ ಹೇಳಿದ್ಮೇಲೆ ನೀವು ಹೋಯ್ತಾ ಇರ್ಬೇಕು. ತಿರ್ಗಾ ಅದನ್ನ ನೀವು ಅಲ್ಲೇ ಹೋಗ್ಬೇಕು ಅಂದ್ರೆ ಅದ್ ಬಿದ್ದೋದ್ಮೇಲೆ ಎಲ್ಲಿ ಹೋಗ್ಬೇಕು? ಹೇಳಿದ್ ಕೇಳ್ತೀರ ನೀವು? ಸರ್ ಇರ್ಲಿ ಬಿಡಿ, ಹೋಗಿ. ಟಾಯ್ಲೆಟ್ ಅಲ್ಲ ನನ್ಗೆ ಇರೋ ಮನೆ ಎರಡು ಭಾಗ ಆಗದಲ್ಲ, ಅದನ್ನ ಕಟ್ಸಕ್ ಯಾವನು ಯಾರು ಇದಾರೆ? ಯಾರು ಇದಾರೆ? ಕ್ಯಾಮ್ರಾ ತಗೋಬತ್ತೀರ, ಎಲ್ಲ ಫೋಟೋ ಮಾಡ್ಕೊತೀರ, ಹೋಯ್ತೀರ. ಯಾಕೆ ನಿಮ್ಮ ಉದ್ಯೋಗ ನೀವು ಮಾಡ್ಕೊತೀರ? ಯಾಕಂದ್ರೆ ನಿಮ್ಗ ಮೇಲ ಅಧಿಕಾರಿ ನಿಮ್ಮನ್ನ ಕೇಳ್ತಾರೆ.
ನಾವು ಸರ್ಕಾರಿ ಕೆಲಸಗಾರರಲ್ಲ, ನಾವು ಸರ್ಕಾರಿ ಕೆಲಸಗಾರರಲ್ಲ, ಪ್ರೈವೇಟ್ ಆಗಿದ್ರೆ ಚಿಂತೆ ಇಲ್ಲ. ಜನ ಹೆಂಗ್ ನಡೀತಾ ಇದೆ, ಯಾವ ತರ ಆಗ್ತದೆ ಪಾಪ ಅವ್ರದ್ದು, ಇದನ್ನ ಅವ್ರು ಹೇಳ್ತಾರೆ. ನಮ್ ಪರಿಸ್ಥಿತಿನ ಹಂಗಾಗಿ ನಾವು ಹೇಳ್ತಾ ಇರೋದು, ನೀವು ಅಲ್ಲೇ ಹೋಗ್ಬೇಕು ಅಂದ್ರೆ ಅದ್ ಬಿತ್ತೋದ್ಮೇಲೆ ಎಲ್ಲಿ ಹೋಗ್ಬೇಕು ಹೇಳಿ? ಹಂಗಿರು ಕಾಡೆ ಬಗ್ಗತಿ ಎಲ್ಲ ಕೇಳಿಸ್ಕೊಂಡ್ರೆ ಹೇಳ್ಬೋದು, ಕೇಳಿಸ್ಕೊಂಡ್ರೆ ಹೇಳಕ್ ಆಗತ್ತಾ? ಪರಿಸ್ಥಿತಿನ ಹದಿನೈದು ಹೇಳೋಣ ಡೈರೆಕ್ಟ್ ಆಗಿ ನಾವ್ ಹೇಳೋದು. ಸ್ವಚ್ಛ ಭಾರತ ಹದಿನೇಳು ಸಾವಿರ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಟಾಯ್ಲೆಟ್ ಮಾಡ್ಕೊಳ್ಳಿ ಅಂತ ಕೊಡುತ್ತೆ. ಅಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ, ಅಲ್ಲ 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 ಅಲ್ಲ, ಒಂದು ಯಾರು ಕೊಟ್ಟಿದೆ, ಯಾರು ಕೊಟ್ಟಿದೆ ನಿಮ್ಗೆ ಕೊಟ್ಟಿದೆ ಅಂತ ನಾನ್ ಕೇಳ್ತಾರ? ಮಾಡಕ್ಕೇನೆ ನಾವ್ ಇಲ್ಲಿ ಬಂದಿರೋದು. ಈಗ ಒಂದ್ ನಿಮಿಷ, ಒಂದ್ ಯಾರ ಕೈಲೂ ಯಾರು ಕೊಡಲ್ಲ. ಮುಂದಾಗಿ ನಿಂತಿರವ ನುಂಗ್ತಾನೆ, ಮುಂದಾಗಿರ ನುಂಗ್ತಾನೆ. ಅದೇನೋ ಹೇಳ್ದ ಗಾದೆ ಒಂದ್ ಹೇಳ್ತಾರ. ಜಮೀನ್ ಇದೆಯಾ? ಎರಡ್ ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆಯಾ ಜಮೀನ್ದು? ನೇರವ ನಿಮ್ ಅಕೌಂಟ್ ಬರ್ತಾ ಇದೆಯಾ? ಅದು ಯಾರು ಮಧ್ಯವರ್ತಿಗಳಿದಾರ? ಅದಕ್ಕೆ ನೇರವಾಗಿ ಡೆಲ್ಲಿಯಿಂದ ನಿಮ್ ಮನೆ ನಿಮ್ ಅಕೌಂಟ್ಗೆ ದುಡ್ಡು ಬರುತ್ತೆ. ಯಾಕಳೆ ಅಕೌಂಟ್ಗೆ ದುಡ್ಡು ಬರ್ಬೇಕು ಅಂತ ಮಾಡಿದ್ದು? ಕಿತ್ತೋಗಿರೋರ್ಗಳು ಒಂದಷ್ಟು ಜನ ಇರ್ತಾರಲ್ಲ, ಅವ್ರಗಳಿಗೆ ಮಧ್ಯ ಬರುತ್ತೆ, ಅವಳಿಗೆ ತಪ್ಪಬೇಕು ಅಂತ ನಿಮ್ ಅಕೌಂಟ್ಗೆ ದುಡ್ಡು ಬರೋದದು. ಯಾರು ಹೊಡ್ಕೊಳಕಾಗತ್ತ ಅದನ್ನ? ಶೌಚಾಲಯ ಶೌಚಾಲಯನು ಅಷ್ಟೇ, ನಿಮ್ ನೇರವಾಗಿ ನಿಮ್ ಅಕೌಂಟ್ಗೆ ಬರೋದು. ಇದು ಕೆಟ್ಟೋಯ್ತ, ಇದು ಹೋಯ್ತಾ ಇದೆ. ನಿಮ್ಗೆ ಮತ್ತೆ ಅರ್ಜಿ ಕೊಡಿ ಪಂಚಾಯತ್ಗೆ, ಹದಿನೇಳು ಸಾವಿರ ರೂಪಾಯಿ ಕೊಡ್ತಾರೆ. ಹದಿನೇಳು ಸಾವಿರ ರೂಪಾಯಿ ನೀವು ಸುಸಜ್ಜಿತವಾದ ಶೌಚಾಲಯ ಕಟ್ಕೋಬಹುದು. ನೀವು ಅಲ್ಲ, ನೀವು ಅಲ್ಲ ಅರ್ಜಿ ಕೊಡದಲ್ಲೇ ಯಾರು ಬಂದ್ ಮಾಡಲ್ಲ. ಅರ್ಜಿ ಕೊಟ್ಟಿದ್ರೆ ಇಲ್ಲಿ ಹೇಳಿದ್ರೆ ಅದ್ ಪ್ರಯೋಜನ ಆಗಲ್ಲ. ಕೆಲವೊಂದು ಡಾಕ್ಯುಮೆಂಟೇಶನ್ ಪ್ರಕಾರನೇ ಹೋಗ್ತಾ ಇರುತ್ತೆ. ನೀವ್ ಅಲ್ಲಿ ಹೋಗಿ ಅರ್ಜಿ ಕೊಡ್ಬೇಕು. ಅರ್ಜಿ ಕೊಟ್ಟಾಗ ಯಾಕಂದ್ರೆ ನಾವ್ ಸುಮ್ನೆ ಇಲ್ಲಿ ಮಾತಾಡ್ತೀವಿ, ಎಲ್ಲರಿಗೂ ಎಲ್ಲರಿಗೂ ಒಂಥರ ಸಿಟ್ಟು ಬಂದಿರುತ್ತೆ. ಬಟ್ ಹೋಗಿ ಅಲ್ಲಿ ಕೊಟ್ಟು ನಮ್ಗೆ ಬೇಕು ಅದ್ರ ರಿಸಿಪ್ಟ್ ತಂದಿರ್ಬೇಕು. ಆಮೇಲೆ ಸರಿ ನಾವೇ ಮಾತಾಡಿ ಇಲ್ಲೊಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ತೀವಿ. ಎಲ್ಲ ಅಧಿಕಾರಿಗಳು ಬರಬೇಕು. ನೀವು ಎಷ್ಟು ನೀವು ಕೋಪ ಇತ್ತು, ಆ ಕೋಪನೆಲ್ಲ ಹೊರಗೆ ಹಾಕ್ಬೇಕು. ಏನ್ ಮಾಡ್ಬೇಕು ಅಂತ ಅಧಿಕಾರಿಗಳಿಗೆ, ನಾನು ನಿಮ್ ಮನೆಗೆ ಹೋಗ್ತೀನಿ, ನೀವು ನನ್ ಮನೇಲಿ ಬಂದು ವಾಸ ಮಾಡಿ ಅಂತ ಕೇಳ್ಬೇಕು. ನೀವು ಆಯ್ತಾ? ನಂದೀಶ್ ಅವರ, ನಂದೀಶ್ ಅಂತ ಯುವ ರಾಜಕಾರಣಿ, ಇವ್ರು ನನ್ಗಿಂತ ಕಿರಿಯರು. ನೋಡೋಕೆ ಒಂದು ಸ್ವಲ್ಪ ಬಲ ದೊಡ್ಡವ್ರ ಥರ ಕಾಣಿಸ್ತಾ ಇದ್ದಾರೆ, ಆದರೆ ನನ್ಗಿಂತ ಗಡ್ಡೆ ಎಲ್ಲ ಬಿಟ್ಟರೆ. ಅದಕ್ಕೆ ನಮ್ಮ ಬಾಮೈದ ಇದನ್ನಲ್ಲ, ಅವರು ವಯಸ್ಕರು. ಇವರು ಯುವ ರಾಜಕಾರಣಿ, ಎಮ್ ಬಿ ಎ ಮಾಡಿದ್ದಾರೆ, ಬೇರೆ ನೌಕರಿಗೆ ಹೋಗ್ಬೋದಾಯ್ತು, ಆದರೆ ಪೊಲಿಟಿಕ್ಸಿಗೆ ಜಾಯ್ನ್ ಆಗಿದ್ದಾರೆ. ಸುತ್ತಮುತ್ತ ಒಳ್ಳೆ ಕೆಲಸಗಳನ್ನ ಎರಡು ವರ್ಷದಿಂದ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರು ಕೂಡ ಇದೆ ಇವ್ರಿಗೆ. ಯಾವ ಪಕ್ಷ ಅದು ಇದು ಬೇಡ, ಇಲ್ಲಿ ಪಕ್ಷದ ವಿಚಾರ ಮಾತಾಡೋದು ಬೇಡ. ಇಲ್ಲಿ ನಮಗೆ ಬೇಕಾಗಿರೋದು ಏನು ಬದಲಾವಣೆಗಳು, ಅದು ಯಾವ ಥರ ಇಲ್ಲಿ ನೋಡಿ. ಈಗ ನೋಡ್ತಾ ಇದೀವಲ್ಲ ಈ ಸನ್ನಿವೇಶದಲ್ಲಿ, ಇಲ್ಲಿಗೆ ಆಗ್ತಿರೋ ಸನ್ನಿವೇಶದಲ್ಲಿ, ಈಗ ಟಾಯ್ಲೆಟ್ಗೆ ನಾಳೆ ದಿನ ನಾವು ಟಾಯ್ಲೆಟ್ ಬಿದೋದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಗಲಾಟೆ ಮಾಡ್ದಂಗೆ ಮಾಡಿದ್ರು. ನೀವೇನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀರ ಅವ್ರಿಗೆ, ಅವರು ಅದನ್ನು ತಗೊಳ್ಳೋ ಪರಿಸ್ಥಿತಿಲಿಲ್ಲ. ಇವ್ರಿಗೆ ಟಾಯ್ಲೆಟ್ ಬಿದ್ದೋದ್ಮೇಲೆ ವ್ಯವಸ್ಥೆ ಏನು, ಯಾವ ಥರ ವ್ಯವಸ್ಥೆ ಮಾಡ್ತಾರೆ? ಇವ್ರಿಗೆ ಟಾಯ್ಲೆಟ್ ಬಿದ್ದೋದ್ಮೇಲೆ ಇರಲಿ, ಈ ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 17,000 ರೂಪಾಯಿ ಸಹಾಯಧನ ಕೊಡುತ್ತೆ. 17,000 ರೂಪಾಯಿಲಿ ಇವ್ರಿಗೆ ಒಂದು ಟಾಯ್ಲೆಟ್ ಆಗುತ್ತೆ. ಬಟ್ ಇವ್ರ ಅರ್ಜಿ, ಯಾವುದೇ ಅರ್ಜಿ ಬರೆದ್ರು ಇವ್ರದ್ದು ಪವರ್ಫುಲ್ ಇರುತ್ತೆ ಇವ್ರ ಅರ್ಜಿ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ಅರ್ಜಿಗಳನ್ನ ಕೊಡ್ತಾ ಇರ್ಬೇಕು. ಈಗ ನಾವು 108 ಕೆಲಸಗಳಿಗೆ ಅರ್ಜಿಗಳು ಕೊಡ್ತೀವಿ, ನಮ್ ನಡೀತೋ ಬಿಡುತ್ತೋ ಗೊತ್ತಿಲ್ಲ. ಇವ್ರದ್ದಂತೂ ನಡಿಲೇಬೇಕು, ಸಮಾಜ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು ಇವ್ರಿಗೋಸ್ಕರನೇ ಆಕ್ಟಿವ್ ಆಗಿ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಈಗ ಏನು ಇಲ್ಲ. ಇವ್ರ ಅರ್ಜಿ ಹೆಂಗ್ ಸಲ್ಲಿಸ್ತಾರೆ ಇವ್ರು? ಇವ್ರ ಪಂಚಾಯತಿಗಳಲ್ಲೇ ಇಲ್ಲಿ ಅಕ್ಕಪಕ್ಕ ಇರೋರ್ನ, ಇವ್ರ ಒಡನಾಟದಲ್ಲಿ ಯಾರಿದ್ದಾರೆ ಅವ್ರಿಗ ಹೆಲ್ಪ್ಗಳು ತಗೊಂಡು ಅರ್ಜಿಗಳನ್ನ ಬರೆದು ಇವರು ಕೆಲಸಗಳನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಆಮೇಲೆ ಹಲವಾರು ಬಾರಿ ಮಿನಿಸ್ಟರ್ಗಳು ಬಂದಿದ್ದಾರೆ, ಎಮ್ ಎಲ್ ಎಗಳು ಬಂದಿದ್ದಾರೆ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವರು ಹಾಗೆ ಗೊತ್ತಾಗ್ತಿರ್ಲಿಲ್ಲ, ಇವ್ರಿಗೆ ಸ್ವಲ್ಪ ತಿಳುವಳಿಕೆ ಜ್ಞಾನ ಹೊರಗಡೆ ಪ್ರಪಂಚದ ಜ್ಞಾನ ಗೊತ್ತಿಲ್ಲದೆ ಇರೋದ್ರಿಂದ ಇವ್ರಿಗೆ ನಾವು ತಿಳುವಳಿಕೆ ಮಾಡಿ ಇವ್ರ ಕೆಲಸ ಆಗತ್ತಾರೆ. ನಾವು ಜನಪ್ರತಿನಿಧಿಗಳು ಯಾರು ಈ ಭಾಗದಲ್ಲಿ ಅನ್ಸ್ಕೊತಾರೆ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕಾಗಿ ಬರುತ್ತೆ. ಇದು ಒಂದು ವಿಷಯ ಹೇಳಿದ್ರೆ, ಅದೇ ಇವ್ರ ಅರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಅದ್ರ ಅರಿವು ಇರಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಒಂದು ತಾಲೂಕು ಕಚೇರಿಯಲ್ಲಿ ಆದಿವಾಸಿಗಳದ್ದು ಯಾವ್ದಾದ್ರು ಒಂದು ಕಂಪ್ಲೇಂಟ್ ಇದ್ರೆ ಅದನ್ನ ಬೇಗ ವಿಲೇವಾರಿ ಮಾಡುವಂತದ್ದು, ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳುವಂಥದ್ದು ತಹಶೀಲ್ದಾರ್ ಆಗಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಇವುಗಳು ಮಾಡ್ತವೆ, ಮಾಡಲೇಬೇಕು. ಇವರು ಏನು ಹೇಳ್ಬೋದು ಇದಕ್ಕೆ, ಕಮ್ಯುನಿಕೇಷನ್ ಗ್ಯಾಪಲ್ಲಿ ಇವ್ರಿಗೆ ಕೆಲಸಗಳು ಹಿಂದುಳಿದಿದೆ ಅಂತನ್ನೋದು ನನ್ನ ಭಾವನೆ ಆಗಿದೆ. ಅವರ ಜೊತೆ ನಡೆದಂಥ ಈ ಮಾತಿನ ಚಕಮಕಿನೇ ನಮಗೆ ಹೇಳುತ್ತೆ,
ಅವರಿಗೆ ಸರ್ಕಾರ ಆಗಲಿ ಅಲ್ಲಿ ಸುತ್ತಮುತ್ತಲಿನ ವ್ಯವಸ್ಥೆ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ. ಎಷ್ಟೋ ಸವಲತ್ತುಗಳು ಸರ್ಕಾರದಿಂದ ಅವರಿಗೆ ಬರುತ್ತೆ, ಅವ್ರ ಕೈ ತಲುಪೋದ್ರೊಳಗೆ ಮಧ್ಯವರ್ತಿಗಳ ಹಾವಳಿಯಿಂದ ಅದು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗುತ್ತೆ. ಇದಿಷ್ಟೇ ಅಲ್ಲ ಬಂಧುಗಳೇ, ಇನ್ನು ಬಹಳಷ್ಟು ವಿಚಾರಗಳು ಇವ್ರ ಜೊತೆ ನಾವು ಪ್ರಸ್ತಾಪ ಮಾಡಿದ್ವಿ. ಅವರ ಮನೆಯೊಳಗೆಲ್ಲ ಹೋಗಿ ನೋಡಿದ್ವಿ, ಅವರು ಸರ್ಕಾರದ ಸವಲತ್ತುಗಳಿಂದ ಎಷ್ಟರ ಮಟ್ಟಿಗೆ ವಂಚಿತರಾಗಿದ್ದಾರೆ ಅನ್ನೋದನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಅದನ್ನು ನಾಳಿನ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.